ಇದು ಕೀಟಹಾರಕ ಪದ್ಧತಿಯಲ್ಲಿರುವ ಒಂದು ಹಸಿವಾಗಿರುವ ಹಕ್ಕಿಯ ಕತೆ. ಬಹುದೂರ ಹಾರಿದ ಮೇಲೆ ಒಂದು ದಿನ ಅದ್ಭುತವಾದ ಹಸಿವಾದ ಊರಿನಲ್ಲಿ ಇಳಿದಿತ್ತು. ಊರಿನಲ್ಲಿರುವ ಎಲ್ಲಾ ಪ್ರಾಣಿಗಳನ್ನ ಒಗ್ಗೂಡಿಸುವುದರಲ್ಲಿ ತಲೆನೋವು ಅನುಭವಿಸುತ್ತಿದ್ದರು. ಹಕ್ಕಿಯು ಅವರ ಸಮಸ್ಯೆಯನ್ನು ನೋಡಿ ತನ್ನ ಪಾರ್ಶ್ವದಲ್ಲಿ ಒಂದು ಅಚ್ಚರಿಯ ಮಾರ್ಗ ಕಂಡಿತು. ಹಕ್ಕಿ ಪ್ರಾಣಿ ಸ್ನೇಹವನ್ನು ಬಳಸಿಕೊಂಡು ಎಲ್ಲರೊಂದಿಗೆ ಸ್ನೇಹ ಬೆಳೆಸಿತ್ತು. ತನ್ನ ಚಟುವಟಿಕೆಗಳಿಂದ ಪ್ರಾಣಿಗಳಿಗೆ ಸಹಾಯ ಮಾಡಲು ನಿಷ್ಠೆಯಾಗಿ ಕೆಲಸ ಮಾಡುತ್ತಿತ್ತು. ಹಕ್ಕಿಯ ನಿಷ್ಠೆ ಮತ್ತು ಸಹಾಯದಿಂದ ಊರಿನಲ್ಲಿ ಎಲ್ಲರಿಗೂ ಸಂತೋಷ ಮತ್ತು ಶಾಂತಿ ಬರುವಂತೆ ಆಯಿತು. ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ಹಕ್ಕಿಯು ಹೊಸ ಸ್ನೇಹಿತರು ಮತ್ತು ಒಳ್ಳೆಯ ಹೆಸರನ್ನು ಪಡೆಯಿತು. ಅದರ ಸಮಯ ಮತ್ತು ಶ್ರಮವು ಎಲ್ಲ ಪ್ರಾಣಿಗಳಿಗೆ ಸುಖವನ್ನು ತಂದು ಹಕ್ಕಿಯು ಬಹುಮಟ್ಟಿಗೆ ಗೌರವ ಪಡೆಯಿತು. ಹಕ್ಕಿಯ ಕತೆ ಸಹಕಾರ ಮತ್ತು ಸ್ನೇಹದಿಂದ ಪ್ರಪಂಚವನ್ನು ಉತ್ತಮ ಸ್ಥಳವನ್ನಾಗಿಸಲು ಹೇಗೆ ಸಾಧ್ಯ ಎಂಬುದಕ್ಕೆ ಉದಾಹರಣೆಯಾಗಿದೆ.